ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ 15 ಅತೃಪ್ತ ಶಾಸಕರು. 15 ಶಾಸಕರ ಜೊತೆ ಇಬ್ಬರು ಪಕ್ಷೇತರ ಶಾಸಕರಿಂದಲೂ ಕೂಡ ಸುಪ್ರೀಂ ಮೊರೆ. ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ 15 ಅತೃಪ್ತ ಶಾಸಕರು. 15 ಶಾಸಕರ ಜೊತೆ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸೋಮವಾರವೇ ಸಿಎಂ ವಿಶ್ವಾಸಮತ ಪೂರ್ಣಗೊಳಿಸಲು ಆದೇಶ ಕೋರಿ ಅರ್ಜಿ. ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ 15 ಅತೃಪ್ತ ಶಾಸಕರು. 15 ಅತೃಪ್ತರು ಇಬ್ಬರು ಪಕ್ಷೇತರ ಶಾಸಕರಿಂದ ಪ್ರತ್ಯೇಕ ಅರ್ಜಿ ಸಲ್ಲಿಕೆಯಾಗಿದೆ. ಅತೃಪ್ತರು ಸಲ್ಲಿಸಿದ 46 ಪುಟಗಳ 2 ಅರ್ಜಿಗಳು ಈಗ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಸುಪ್ರೀಂ ಕೋರ್ಟ್ ನೀಡಿದ 2 ಆದೇಶಗಳನ್ನೂ ಕೂಡ ಸರ್ಕಾರ ಪಾಲಿಸ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. 15 ಅತೃಪ್ತರು ಇಬ್ಬರು ಪಕ್ಷೇತರ ಶಾಸಕರು ಏನು ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಇದರಲ್ಲಿ ಉಲ್ಲೇಖಿಸಿರುವಂತಹ ಅಂಶ 46 ಪುಟಗಳ 2 ಅರ್ಜಿಗಳು ಈಗ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಸುಪ್ರೀಂ ಕೋರ್ಟ್ ನೀಡಿದಂತಹ 2 ಆದೇಶಗಳನ್ನು ಕೂಡ ಪಾಲಿಸುತ್ತಿಲ್ಲ, ಪದೇ ಪದೇ ನಮ್ಮ ಮೇಲೆ ಒತ್ತಡ ಹೇರುತ್ತಲೇ ಇದ್ದಾರೆ, ಮಾನಸಿಕ ಕಿರುಕುಳವನ್ನ ಕೂಡ ನೀಡುತ್ತಿದ್ದಾರೆ. ಕಾಲಮಿತಿಯೊಳಗೆ ನಮ್ಮ ರಾಜೀನಾಮೆ ಅಂಗೀಕರಿಸಲು ಸ್ಪೀಕರ್ ವಿಳಂಬ ಕೂಡ ಮಾಡ್ತಾ ಇದ್ದಾರೆ. ವೇಪು ಜಾರಿ ವಿಷಯವನ್ನೇ ಮುಂದಿಟ್ಕೊಂಡು ಸದನದಲ್ಲಿ ಅನಗತ್ಯ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಪದೇ ಪದೇ ನಮ್ಮ ಮೇಲೆ ಒತ್ತಡ ಹೇರ್ತಾರೆ, ಅಷ್ಟೇ ಅಲ್ಲ ಮಾನಸಿಕ ಕಿರುಕುಳವನ್ನ ಕೂಡ ನೀಡುತ್ತಿದ್ದಾರೆ. ಕಾಲಮಿತಿಯ ಒಳಗೆ ನಮ್ಮ ರಾಜೀನಾಮೆಯನ್ನ ಪತ್ರವನ್ನು ಏನು ನಾವು ಸಲ್ಲಿಸಿದ್ದೀವಿ ಅದನ್ನ ಅಂಗೀಕರಿಸೋದಕ್ಕೆ ಸ್ಪೀಕರ್ ವಿಳಂಬ ಧೋರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಪಮತದ ಸರ್ಕಾರ ನಡೆಯುತ್ತಿದೆ ಅಂತ ರಾಜ್ಯಪಾಲರು ಕೂಡ ಗಮನಿಸ್ತಾ ಇದ್ದಾರೆ. ವಿಶ್ವಾಸಮತ ಯಾಚನೆ ಪೂರ್ಣಕ್ಕೆ ಗವರ್ನರ್ ನೀಡಿದ 3 ನಿರ್ದೇಶನ ಧಿಕ್ಕರಿಸಿದ್ದಾರೆ ಮೈತ್ರಿ ನಾಯಕರು. ಈ ಕಾರಣಗಳಿಂದಾಗಿಯೇ ಸಿಎಂ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ವಿಳಂಬ ಮಾಡುತ್ತಿದ್ದಾರೆ. ಅಲ್ಪಮತದ ಸರ್ಕಾರ ನಡೆಯುತ್ತಿದೆ ಅಂತ ರಾಜ್ಯಪಾಲರು ಕೂಡ ಗಮನ ಹರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಶ್ವಾಸಮತ ಯಾಚನೆ ಪೂರ್ಣಗೊಳಿಸುವಂತೆ ರಾಜ್ಯಪಾಲರು ನೀಡಿದಂತಹ 3 ನಿರ್ದೇಶನವನ್ನ ಧಿಕ್ಕರಿಸಲಾಗಿದೆ. ಸುಪ್ರೀಂ ಕೋರ್ಟ್ ಮೇಲಾಗ್ಲಿ ರಾಜ್ಯಪಾಲರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ಕೂಡ ಗೌರವ ಇದ್ದಂತಿಲ್ಲ. ಹಾಗಾಗಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ 15 ಅತೃಪ್ತ ಶಾಸಕರು. 15 ಅತೃಪ್ತ ಶಾಸಕರ ಜೊತೆ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮೇಲಾಗ್ಲಿ ಅಥವಾ ರಾಜ್ಯಪಾಲರ ಬಗ್ಗೆ ಆಗ್ಲಿ ಈ ಸರ್ಕಾರಕ್ಕೆ ಕಿಂಚಿತ್ತು ಕೂಡ ಗೌರವ ಇಲ್ಲ. ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ 15 ಅತೃಪ್ತ ಶಾಸಕರು. ಶಾಸಕರ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರಿಂದಲೂ ಕೂಡ ಸುಪ್ರೀಂ ಕೋರ್ಟ್ ಮೊರೆ. ಸೋಮವಾರವೇ ಸಿಎಂ ವಿಶ್ವಾಸಮತ ಪೂರ್ಣಗೊಳಿಸೋದಿಕ್ಕೆ ಆದೇಶ ಕೋರಿ ಅರ್ಜಿ. 15 ಅತೃಪ್ತರು ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರು ಕೂಡ ಈಗ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅತೃಪ್ತರು ಸಲ್ಲಿಸಿದಂತಹ 46 ಪುಟಗಳ 2 ಅರ್ಜಿಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಸೋಮವಾರವೇ ಸಿಎಂ ವಿಶ್ವಾಸಮತ ಪೂರ್ಣಗೊಳಿಸೋದಿಕ್ಕೆ ಆದೇಶ ಕೋರಿ ಅರ್ಜಿ. 15 ಅತೃಪ್ತರು ಇವರ ಜೊತೆಗೆ ಇಬ್ಬರು ಪಕ್ಷೇತರ ಶಾಸಕರು ಕೂಡ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ, ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅತೃಪ್ತರು ಸಲ್ಲಿಸಿದಂತಹ 46 ಪುಟಗಳ 2 ಅರ್ಜಿಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಸುಪ್ರೀಂ ಕೋರ್ಟ್ ನೀಡಿದಂತಹ 2 ಆದೇಶಗಳನ್ನ ಮೈತ್ರಿ ನಾಯಕರು ಪಾಲಿಸ್ತಾ ಇಲ್ಲ ಅಂತ 15 ಅತೃಪ್ತರು ಜೊತೆಗೆ ಇಬ್ಬರು ಪಕ್ಷೇತರರು ಇದೀಗ ಸುಪ್ರೀಂ ಮೊರೆ ಹೋಗಿದ್ದಾರೆ. ಪದೇ ಪದೇ ನಮ್ಮ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ, ಮಾನಸಿಕ ಕಿರುಕುಳವನ್ನ ನೀಡುತ್ತಿದ್ದಾರೆ, ಕಾಲಮಿತಿಯ ಒಳಗೆ ನಮ್ಮ ರಾಜೀನಾಮೆ ಅಂಗೀಕರಿಸೋದಕ್ಕೆ ಸ್ಪೀಕರ್ ವಿಳಂಬ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಈಗ ಅತೃಪ್ತರು ಮಾಡ್ತಾ ಇರುವಂತದ್ದು. ವೇಪು ಜಾರಿ ವಿಷಯವನ್ನೇ ಮುಂದಿಟ್ಟುಕೊಂಡು ಸದನದಲ್ಲಿ ಅನಗತ್ಯ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಈ ಕಾರಣಗಳಿಂದಾಗಿಯೇ ಸಿಎಂ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ವಿಳಂಬ ಮಾಡ್ತಾ ಇದ್ದಾರೆ. ಅಲ್ಪಮತದ ಸರ್ಕಾರ ಈಗ ನಡೆಯುತ್ತಿದೆ ಅಂತ ರಾಜ್ಯಪಾಲರು ಕೂಡ ಗಮನಿಸ್ತಾ ಇದ್ದಾರೆ. ವಿಶ್ವಾಸಮತ ಯಾಚನೆ ಪೂರ್ಣಗೊಳಿಸುವಂತೆ ರಾಜ್ಯಪಾಲರು 3 ನಿರ್ದೇಶನವನ್ನ ನೀಡಿದ್ರು, ಆದ್ರೆ ಆ 3 ನಿರ್ದೇಶನವನ್ನ ಈ ಮೈತ್ರಿ ನಾಯಕರುಗಳು ಧಿಕ್ಕರಿಸಿದ್ದಾರೆ. ರಾಜ್ಯ ಸರ್ಕಾರ ಧಿಕ್ಕರಿಸಿದೆ. ಸುಪ್ರೀಂ ಕೋರ್ಟ್ ಮೇಲಾಗ್ಲಿ ರಾಜ್ಯಪಾಲರ ಬಗ್ಗೆ ಆಗ್ಲಿ ಈ ಸರ್ಕಾರಕ್ಕೆ ಕಿಂಚಿತ್ತೂ ಕೂಡ ಗೌರವ ಇಲ್ಲ ಅಂತ ಈಗ ಮತ್ತೊಮ್ಮೆ ಅತೃಪ್ತರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅವಿನಾಶ್, 15 ಅತೃಪ್ತರ ಜೊತೆ ಜೊತೆಗೆ ಈಗ ಇಬ್ಬರು ಪಕ್ಷೇತರರು ಕೂಡ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿರುವಂತದ್ದು. ಸೊ ಅವರು ಸಲ್ಲಿಸಿರುವಂತಹ ಅರ್ಜಿಯ ಪ್ರಮುಖಾಂಶ ಏನು, ಏನು ಎರಡು ಅರ್ಜಿಗಳು ಈಗ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು, ಆ ಎರಡು ಅರ್ಜಿಯಲ್ಲಿ ಇರುವಂತಹ ಪ್ರಮುಖಾಂಶ ತಿಳಿಸೋದಾದ್ರೆ ವೀಣಾ, ಇದುವರೆಗೆ ಕೂಡ ಪಕ್ಷೇತರ ಶಾಸಕರು ಸುಪ್ರೀಂ ಕೋರ್ಟ್ಗೆ ಹೋಗಿರಲಿಲ್ಲ. ಈಗ ಮೊಟ್ಟ ಮೊದಲನೇ ಬಾರಿಗೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತುವಂಗಾಗಿದೆ. ಅವರು ಮತ್ತು ಈ 15 ಶಾಸಕರೇನಿದ್ದಾರೆ ರೆಬಲ್ ಶಾಸಕರು, ಅವರು ಕೂಡ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದವನ್ನು ಬಡೆದಿದ್ದಾರೆ. ಇಬ್ಬರು ಸೇರಿ ಸುಮಾರು 2 ಪ್ರತ್ಯೇಕ ಅರ್ಜಿಗಳಿದ್ದು ನಮ್ಮನ್ನು ಕೂಡ ಪಾರ್ಟಿ ಮಾಡಿ ಇದರಲ್ಲಿ ಅಂತೇಳಿ ಇಬ್ಬರು ಪಕ್ಷೇತರ ಶಾಸಕರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಇಬ್ಬರು ಅರ್ಜಿಯ ಪ್ರಮುಖ ಸಾರಾಂಶ ಇಷ್ಟೇ, ಇವತ್ತೇ ಅಂದರೆ ಸೋಮವಾರವೇ ಮುಖ್ಯಮಂತ್ರಿಗಳು ವಿಶ್ವಾಸಮತವನ್ನು ಪೂರ್ಣಗೊಳಿಸಬೇಕು, ವಿಶ್ವಾಸ ಮತಗಳ ಎಣಿಕೆ ಆಗಬೇಕು, ಇದಕ್ಕೆ ಖಡಕ್ಕಾದಂಥ ನಿರ್ದೇಶನ ಕೊಡಬೇಕು ಸುಪ್ರೀಂ ಕೋರ್ಟ್ ಅನ್ನುವಂಥ ಮನವಿಯನ್ನು ಇಬ್ಬರು ಮಾಡಿಕೊಂಡಿದ್ದಾರೆ. ಈ ಇಡೀ ಇದರ ಸಾರಾಂಶ ಸುಪ್ರೀಂ ಕೋರ್ಟ್ನ 2 ಆದೇಶಗಳು ಮತ್ತು ರಾಜ್ಯಪಾಲರ 3 ನಿರ್ದೇಶಗಳನ್ನು ರಾಜ್ಯ ಸರ್ಕಾರವಾಗಲಿ ಸ್ಪೀಕರ್ ಆಗಲಿ ಸರಿಯಾಗಿ ಪಾಲಿಸಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರೋದು ಈ ಅರ್ಜಿಯ ಉದ್ದೇಶ ಆಗಿದೆ, 2 ಅರ್ಜಿಗಳ ಉದ್ದೇಶ. ಮತ್ತೊಂದು, ನಾಳೆಯೇ ವಿಶ್ವಾಸಮತ ಪೂರ್ಣಗೊಳ್ಳಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಲಿ ಅಂತೇಳಿ ಬಯಸಿ ಈ ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ. ಎರಡು ಬಾರಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು, ಆದರೆ ಈವರೆಗೆ ನಿರ್ದಿಷ್ಟ ಕಾಲಮಿತಿಯೊಳಗೆ ರಾಜೀನಾಮೆ ಅರ್ಜಿಗಳನ್ನು ಇತ್ಯರ್ಥ ಮಾಡಿ ಅಂದರೂ ಮಾಡಿಲ್ಲ. ಆದರೆ ನಮಗೆ ರಾಜಕೀಯ ವಲಯದಿಂದ ಮಾಹಿತಿ ಬರ್ತಾ ಇದೆ, ನಮ್ಮ ಅರ್ಜಿಗಳನ್ನು ತಿರಸ್ಕಾರ ಮಾಡಿ ನಮ್ಮನ್ನು ಸದನಕ್ಕೆ ಬಲವಂತವಾಗಿ ಕರೆದುಕೊಂಡು ಹೋಗುವಂಥ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕ್ತಾ ಇದೆ. ಇದಕ್ಕೆ ಸ್ಪೀಕರ್ ಮೇಲೆ ಕೂಡ ಒತ್ತಡ ಇದೆ, ಇದಕ್ಕೆ ಪೂರಕವಾಗಿ ಒತ್ತಡ ತಡೆಕೊಳ್ಳಲಾರದೆ ಸ್ಪೀಕರ್ ಅವರು ಅವರಿಗೆ ತಕ್ಕಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪವನ್ನು ಕೂಡ ಈ ಶಾಸಕರು ಮಾಡ್ತಾ ಇದ್ದಾರೆ. ಇದನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದು ಈ ಪ್ರಕರಣಕ್ಕೆ ನಾಳೆಯೇ ಆದೇಶ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇಡ್ತಾ ಇದ್ದಾರೆ ವೀಣಾ. ಎಸ್ ಅವಿನಾಶ್, ಈಗೇನು ಅರ್ಜಿ ಸಲ್ಲಿಸಿದ್ದಾರೆ 15 ಅತೃಪ್ತರು ಜೊತೆಗೆ ಇಬ್ಬರು ಪಕ್ಷೇತರರು. ಸೊ ಈ ಅರ್ಜಿಯ ವಿಚಾರಣೆ ಯಾವಾಗ ಬರುತ್ತೆ? ನಾಳೆಯೇ ತುರ್ತಾಗಿ ಈ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ವಿನಂತಿ ಮಾಡಿಕೊಳ್ಳಿಕ್ಕೆ ಈ ಅರ್ಜಿದಾರರು ತೀರ್ಮಾನಿಸಿದ್ದಾರೆ. ಇದಕ್ಕಾಗಿ ಇದಕ್ಕೆ ಬೇಕಾದಂಥ ಸಿದ್ಧತೆಗಳು ಮತ್ತು ಪಿಟಿಷನ್ ಕಾಪಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಕಳೆದ ಶುಕ್ರವಾರ ಕಾಂಗ್ರೆಸ್ ಮತ್ತು JDSನಿಂದ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು. ನಮಗೆ ವಿಪ್ ಕುರಿತಂತೆ ಗೊಂದಲ ಇದೆ, ಅದನ್ನು ಬಗೆಹರಿಸಿ ಎನ್ನುವಂಥ ಅರ್ಜಿ ಸಲ್ಲಿಕೆ ಆಗಿತ್ತು. ಆ 2 ಅರ್ಜಿಯ ಜೊತೆಗೆ ಈ 2 ಅರ್ಜಿಗಳು ಕೂಡ ಸೋಮವಾರ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆಯೇ ವಿಚಾರಣೆಗೆ ಬರುವಂಥ ಎಲ್ಲ ಸಾಧ್ಯತೆಗಳಿವೆ. ನಾಳೆ ಸಂಜೆಯ ಒಳಗಾಗಿ ವಿಶ್ವಾಸಮತ ಪೂರ್ಣಗೊಳಿಸಬೇಕು ಅಂತೇಳಿ ಹಳೆಯ ಇನ್ಸಿಡೆಂಟ್ಗಳನ್ನು ಈ ಅರ್ಜಿಯಲ್ಲಿ ಕೋಟ್ ಮಾಡಲಾಗಿದೆ. 2018 ಮೇ ತಿಂಗಳಲ್ಲಿ ನಡೆದಂಥ ವಿಶ್ವಾಸಮತ ಯಾಚನೆ ಯಡಿಯೂರಪ್ಪನವರು ಏನು ಮಾಡಬೇಕಾಗಿತ್ತು, 15 ದಿನಗಳ ಕಾಲಾವಕಾಶವನ್ನು ರಾಜ್ಯಪಾಲರು ಕೊಟ್ಟಿದ್ದರು. ಆದರೆ ಅದನ್ನು 24 ಗಂಟೆಗಳಿಗೆ ಮೊಟಕುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಅದನ್ನು ಕೂಡ ಉಲ್ಲೇಖಿಸುವಂಥ ಕೆಲಸವನ್ನು ಈ ಅರ್ಜಿಯಲ್ಲಿ ಮಾಡಲಾಗಿದೆ. ಹೀಗಾಗಿ ನಾಳೆಯೇ ಈ ವಿಶ್ವಾಸಮತ ಪೂರ್ಣಗೊಳಿಸುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಡ್ಬೋದು ಅನ್ನುವಂಥ ನಿರೀಕ್ಷೆ ಅತೃಪ್ತರದ್ದು ಮತ್ತು ಇಬ್ಬರು ಪಕ್ಷೇತರ ಶಾಸಕರದ್ದಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ವೀಣಾ. ಎಸ್, ಖಂಡಿತವಾಗ್ಲೂ ಅವಿನಾಶ್, ಸುಪ್ರೀಂ ಕೋರ್ಟ್ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ನೋಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ನಿಂದ 2 ಆದೇಶಗಳು ಹೊರಬಂದಿರುವಂಥದ್ದು, ಆದರೆ ದೋಸ್ತಿ ಸರ್ಕಾರ ಯಾವುದಕ್ಕೂ ಕೂಡ ಮಣೆ ಹಾಕಿಲ್ಲ. ಈ ನಿಟ್ಟಿನಲ್ಲಿ ಈಗ ಅತೃಪ್ತರು ಸಲ್ಲಿಸಿರುವಂತಹ ಈ ಅರ್ಜಿ ಏನಿದೆ, ಸೊ ಅದು ಯಾವ ರೀತಿಯ ಮಾನ್ಯತೆಯನ್ನು ಪಡೆದುಕೊಳ್ಳಬಹುದು ಅಂತೀರಿ? ಇವತ್ತು ಮಧ್ಯಾಹ್ನದವರೆಗೂ ನಾಳೆ ಎಲ್ಲ ಅಂತಿಮಗೊಳ್ಳುತ್ತೆ ಅನ್ನುವಂಥ ವಾತಾವರಣವಿತ್ತು. ಆದರೆ ಮಧ್ಯಾಹ್ನದ ನಂತರ ಕಾಂಗ್ರೆಸ್ ಮತ್ತು JDSನ ಪಾಳ್ಯದಲ್ಲಿ ಬಿರುಸಿನ ಚಟುವಟಿಕೆಗಳು ಶುರುವಾಗಿದ್ದು ಅತೃಪ್ತರ ಕಿವಿಯನ್ನು ತಲುಪಿದೆ. ಅವರ ಪ್ರಕಾರ 3 ರೀತಿಯಾದಂಥ ಪ್ರಯತ್ನಗಳಿಗೆ ಈ ದೋಸ್ತಿ ಈ ಸರ್ಕಾರ ಏನಿದೆ ಅವರು ಕೈ ಹಾಕಿದರೆ, 1 ಮೊದಲನೆಯದು ಮುಖ್ಯಮಂತ್ರಿಗಳು ಅನಾರೋಗ್ಯದ ಕಾರಣ ಹೇಳಿ ಆಸ್ಪತ್ರೆಯಲ್ಲಿ ದಾಖಲಾಗೋದು, 2ನೆಯದು ಅತೃಪ್ತ ಶಾಸಕರೇನಿದ್ದಾರೆ 15 ಜನ, ಅವರಲ್ಲಿ ಆನಂದ್ ಸಿಂಗ್ ಒಬ್ಬರನ್ನು ಹೊರತುಪಡಿಸಿ ಉಳಿದೆಲ್ಲರ ರಾಜೀನಾಮೆಯನ್ನು ತಿರಸ್ಕಾರ ಮಾಡಿಸುವುದು, ಅಂದರೆ ಮನವಿ ಕೊಟ್ಟು ಕುದುರೆ ವ್ಯಾಪಾರ ನಡೆಸಿದೆ ಅಂತ ರಾಜ್ಯಪಾಲರು ಹೇಳಿರೋದ್ರಿಂದ ಅದನ್ನೇ ಬೇಸಾಗಿಟ್ಕೊಂಡು ಆ ರಾಜೀನಾಮೆಗಳನ್ನು ತಿರಸ್ಕರಿಸಿಬಿಡಿ, ಆನಂದ್ ಸಿಂಗ್ ಅವರದನ್ನು ಮಾತ್ರ ಅಂಗೀಕರಿಸಿ, ಅಂದರೆ ನೀವು ಸುಪ್ರೀಂ ಕೋರ್ಟ್ ಮುಂದೆ ಫೇರ್ ಆಗಿ ನಡ್ಕೋತಾ ಇದ್ದೀರಿ ಅನ್ನುವಂಥ ತೋರಿಸಿಕೊಳ್ಳಬಹುದು ಅನ್ನುವ ಸಲಹೆಯ ಮೂಲಕ
ಸ್ಪೀಕರ್ ಅವರಿಗೆ ಮನವಿ ಮಾಡಲಿಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ನಡೆಸಿದ್ದು ಕೂಡ ಅತೃಪ್ತರ ಕಿವಿಯನ್ನು ತಲುಪಿದೆ. ಅದಾದ ನಂತರ ಇನ್ನೂ ಎಕ್ಸ್ಟ್ರೀಮ್ ಪೊಸಿಷನ್ ಬಂದರೆ ನಾಳೆ ಆ ರಾಜೀನಾಮೆಗಳ ತಿರಸ್ಕಾರ ಆದ ನಂತರ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡೋದು ಕೊಟ್ಟು ನಾವು ಹೊಸ ಮುಖ್ಯಮಂತ್ರಿ ಅಭ್ಯರ್ಥಿನ ಆಯ್ಕೆ ಮಾಡ್ತೀವಿ, ಅದಕ್ಕೆ ನಮಗೆ ಬಹುಮತ ಸಾಬೀತು ಮಾಡಲಿಕ್ಕೆ ಕಾಲಾವಕಾಶ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಕೂಡ ರಾಜ್ಯಪಾಲರಿಂದ ಮುಂದೆ ಇಟ್ಟು ರಾಜ್ಯಪಾಲರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ಲ್ಯಾನ್ಗಳು ನಡೀತಾ ಇರೋದು ದೋಸ್ತಿ ಪಾಳ್ಯದಲ್ಲಿ ಈ ಅತೃಪ್ತರಿಗೆ ತಲುಪಿ ಅತೃಪ್ತರು ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಕ್ಕೆ ನಿರ್ಧರಿಸಿದ್ದಾರೆ. ವೀಣಾ.